ದಯವಿಟ್ಟು ನಾನು ಹೇಳ್ತೀನಿ, ಆರ್ ಅಶೋಕ್ ಅವ್ರಿಗೂ ನಮ್ಮ ಇವರು ಏನು ನಮ್ಮ ಸಿದ್ದರಾಮಯ್ಯ ಮೇಲೆ ನಮ್ಮ ಮೇಲೆ ಎಲ್ಲ ಆರೋಪಗಳು ಮಾಡಿದ್ದಾರೆ, ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು, ನಿಮ್ಮ ಸರ್ಕಾರ ಆಡಳಿತ ಯಾವ ರೀತಿಯಲ್ಲಿ ನಡೆಯಿತು ಅನ್ನೋದನ್ನು ಈ ಸರ್ಕಾರ ಈ ರಾಜ್ಯಕ್ಕೆ ಗೊತ್ತಿದೆ, ಈ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಕೆಲಸ ಕಾರ್ಯ ಇಲ್ಲ ಅಂತ ಬಂದುಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಸ್ಟ್ರೈಕ್ಗಳು ಮಾಡಿಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಒಂದು ಅವರ್ ಆಯ್ತು ನನಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ, ಕೋಲಾರಮ್ಮನ ದೇವಸ್ಥಾನ ರೋಡಲ್ಲಿ ಬರೋದಕ್ಕೆ 1 ಅವರ್ ಆಯಿತು. ಏನಕ್ಕೆ ಬೇಕು ಮಾತಾಡಿ, ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ, ನೀವೇ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ, ಬಿ ಜೆ ಪಿ ಅವರು ಆರೋಪಗಳು ಮಾಡಿರೋದಕ್ಕೆ ಆನ್ಸರ್ ಹೇಳಿರೋದು ನಾನು. ಅವರು ತಾಲೂಕು ವೈಸ್ ನಿಮಗೆ ಲಿಸ್ಟ್ ಇಲ್ಲ, ತಾಲೂಕು ವೈಸ್ ಲಿಸ್ಟ್ ಇದು ನನ್ನ ಪೇಪರಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತೊಗೊಂಡು ಬಂದಿರುವಂಥ ನನ್ನ ಪೇಪರ್ ಆಯಿತಾ. ತಾಲೂಕು ವೈಸ್ ಇಲ್ಲೇ ಎಲ್ಲ ತಾಲೂಕು ತೊಗೊಂಡಿದ್ದೀನಿ. ಇನ್ನು ಕೋಲಾರದ ಅಂತಲ್ಲ, ಕೋಲಾರ ತಾಲೂಕಲ್ಲಿ ಹೈಯೆಸ್ಟ್ 13,433 ಫಲಾನುಭವಿಗಳಿಗೆ ಪರಿಹಾರದ ಮೊತ್ತವನ್ನು ಕೊಟ್ಟಿದ್ದೇವೆ. ಬಿ ಜೆ ಪಿ ಸ್ನೇಹಿತರು ಬಂದು ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ, ಸರ್ಕಾರ ಆಡಳಿತ ಸರಿಯಿಲ್ಲ, ಬರ ಇರೋದರಿಂದ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೈಕ್ ಮಾಡೋದು, ಅರ್ಜಿಗಳು ಕೊಡೋದು, ಇದೆಲ್ಲ ಬಂದುಬಿಟ್ಟು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಯಾರಿಗೆ ಎಲ್ಲಿ ಬೇಕೋ ಏನು ಬೇಕೋ ಕೇಳುವಂಥ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಅದು ಸಂತೋಷ, ಅವ್ರ ಹಕ್ಕನ್ನು ಅವರು ಕೇಳಲಿ ಏನಂತ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಬಂದಾದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಇವರು ಸ್ಟ್ರೈಕ್ ಮಾಡ್ತಾ ಇರಬೇಕು, ನಮ್ಮನ್ನು ಕೇಳಿದ್ರು ಏನು ಸ್ಟ್ರೈಕು, ಏನು ಸಮಾಚಾರ ಏನು ಅಂತ. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದೆ, ಬಾಮಣ್ಣ ಬಾಣ ನಾವು ಮಾತಾಡಬೇಕು, ಪ್ರೆಸ್ ಮೀಟ್ ಮಾಡಬೇಕು ಅಂದು ಅಂತ ಹೇಳಿ ಕಳಿಸಿದೆ ನಾನು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ನಾವು ಚಾಲ್ತಿಗೆ ತಂದಿದ್ದೀವಿ, 5 ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಹೋಗ್ತಾ ಇದ್ದಾವೆ. ಯಾವುದೇ ಆಗಲಿ ನಮ್ಮದಿಲ್ಲ, ಒಂದು ತಿಂಗಳೊಂದು ಈ ಥರ ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲವನ್ನು ಚಾಲ್ತಿಗೆ ತೊಗೊಂಡು ಬಂದಿದ್ದೀವಿ. 100 ಕೋಟಿ ಜನ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಕೆ ಎಸ್ ಆರ್ ಟಿ ಸಂಸ್ಥೆಗೂ ಲಾಭ ಬಂದಿದೆ. ನಮ್ಮಲ್ಲಿ ಯಾವುದೇ ದುಡ್ಡಿನ ಕೊರತೆ ಏನೂ ಇಲ್ಲ. ನೀವು ನೋಡ್ತಾ ಇರ್ಬೋದು ದುಡ್ಡಿನ ಕೊರತೆ ಏನಾದರೂ ಇದೆಯಾ ಅಂತ. ಬ್ರಿಡ್ಜ್ಗಳಾಗವ ಆಗ್ತಾನೆ ಇದ್ದಾವೆ. ಇವತ್ತು ನಮ್ಮ ಇಲ್ಲಿ ಬೊಂಬು ಬಜಾರ್ ರೋಡ್ ಹಾಕ್ಸಿದ್ವಿ, ಆ ಕಡೆ ನಾವು ಇವತ್ತು ನಿಮ್ಮ ಪ್ರೆಸ್ ಕ್ಲಬ್ ಮುಂದೆ ರೋಡ್ ಹಾಕ್ಸಿದ್ವಿ, ನೋಡಿದ್ದೀರಾ ನೀವು ಸಾಕ್ಷಿ. ಅದಕ್ಕೆ ನಿಮ್ಮ ಪ್ರೆಸ್ ಕ್ಲಬ್ ಅವರೇ ನೀವೇ ಸಾಕ್ಷಿ, ನಾವೇನಿಲ್ಲ. ಎಷ್ಟು ವರ್ಷಗಳಿಂದ ಅದು ಖಾಲಿ ಇತ್ತು ಸರ್, ಆಗದಂಗಿತ್ತ, ಅದನ್ನು ಮಾಡಿಸಿದ್ವಿ. ಅದು ಆ ಫಂಡ್ಸು ಯಾವುದು ಅಂದರೆ ಮೈನ್ಸ್ ಫಂಡಿಂದ ಹಾಕ್ಸಿದ್ವಿ. ಎಮರ್ಜೆನ್ಸಿ ಆ ರೋಡ್ ಕೆಟ್ಟೋಗಿದೆ, ತುಂಬ ಓಡಾಡುವಂಥದ್ದು ಅಂತ ಮೈನ್ಸ್ ಫಂಡ್, ಮೈನ್ಸ್ ಅಂಡ್ ಜಲ್ಜಿ ಕಂಪ್ನಿ ನಮ್ಮ ರಾಯಲ್ಟಿ ಬರುತ್ತಲ್ಲ, ಆ ರಾಯಲ್ಟಿ ಫಂಡಿಂದ ಅದರಿಂದ ನಾವು ಅಲ್ಲಿ ಆ ರೋಡನ್ನು ಹಾಕ್ಸಿದ್ವಿ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದು ನಾವು ಕಾಂಪ್ರಮೈಸ್ ಇಲ್ಲ, ಅದರ ಕ್ವಾಲಿಟಿನೂ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಕರೆಕ್ಟಾಗಿ ಮಾಡ್ತಾ ಇರೋದಕ್ಕೆ ಏನು ಕಾರಣ ಅಂತಂದರೆ ಪರ್ಸೆಂಟೇಜ್ಗಳು ಇಂಥ ಯಾವುದು ನಮ್ಮ ಹತ್ರ ಇಲ್ದಿರೋದ್ರಿಂದ ಕ್ವಾಲಿಟಿನೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಥರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲೂ ಹಿಂದೆ ಹೋಗಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಹೋಗಿದ್ದೀವಿ. ಜನಗಳಿಗೆ ಎಲ್ಲವನ್ನು ನಾವೇನು ಸರ್ಕಾರದಲ್ಲಿ ನಾವು ಗ್ಯಾರಂಟಿಗಳಿದ್ದೀವಿ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಇವತ್ತು ಬಂದು ಬಿ ಜೆ ಪಿ ಅವರು ಏನು ಹೇಳಿದ್ದಾರೆ, ಸರ್ಕಾರ ಏನು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಹೇಳಿರೋದ್ರ ಬಗ್ಗೆ ನಾವು ಹೇಳ್ತೀವಿ. ತಹಸೀಲ್ದಾರು, ನಾನು, ಇಒ, ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅವರೇನು ಕುಮಾರಸ್ವಾಮಿನೋ ಏನೋ ಅವ್ರ ಹೆಸರು, ತೋಟಗಾರಿಕೆ ಕುಮಾರಸ್ವಾಮಿ ಕೃಷಿ ಸುಮ, ಇವರು ನಮ್ಮ ಕುಮಾರಸ್ವಾಮಿ ಅವರು. ನಾವು ಬರೋದ ಬಗ್ಗೆ ನನ್ನ ಒಂದು ಅಧ್ಯಕ್ಷ ಟಾಸ್ಕ್ ಫೋರ್ಸ್ ಕಮಿಟಿ ಇಟ್ಕೊಂಡಿದ್ದೀವಿ, ಆ ಕಮಿಟಿ ವಾಟ್ಸಪ್ ಗ್ರೂಪ್ ಇಟ್ಕೊಂಡಿದ್ದೀವಿ. ಆ ಕಮಿಟಿ ವಾಟ್ಸಪ್ ಗ್ರೂಪಲ್ಲಿ ಎವ್ರಿ ಡೇ ಏನೇನು ಆಗ್ತಾಯಿದೆ ಅಂತ ಹೇಳ್ತೀವಿ. ನಾಳೆ ಬೆಳಗ್ಗೆ ನಮಗೇನಾದರೂ ಸರ್ಕಾರದಿಂದ ಆದೇಶ, ಇಂಥ ಜಾಗದಲ್ಲಿ ನೀವು ಗೋಶಾಲೆ ತೆಗಿಬೇಕು ಅಂತ ನಾಳೆ ಬೆಳಗ್ಗೆ ಹೇಳಿದ್ರೆ, ನಾಳೆ ಸಾಯಂಕಾಲ ಬೆಳಗ್ಗೆ 10 ಗಂಟೆಗೆ ಹೇಳಿದ್ರೆ, ಸಾಯಂಕಾಲ 5 ಗಂಟೆ ಒಳಗಡೆ ಗೋಶಾಲೆ ತೆಗೆಯುವಷ್ಟು ಪ್ರೋಸೆಸ್ ಮಾಡಿ ನಾವು ರೆಡಿಯಾಗಿದ್ದೀವಿ. ಬರಕ್ಕೆ ಗೋಶಾಲೂ ತೆಗಿತೀವಿ, ಹುಲ್ಲು ಎಲ್ಲಿಂದ ತರಬೇಕು ಅನ್ನೋದನ್ನು ನಾವು ಮಾತಾಡಿಟ್ಕೊಂಡಿದ್ದೀವಿ. ಶ್ರೀಕಾಳಾಸ್ತ್ರಿನಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ. ಶ್ರೀಕಾಳಾಸ್ತ್ರಿ ಗೊತ್ತ, ತಿರುಪತಿಯಿಂದ ಆಚೆ ಕಾಳಾಸ್ತ್ರಿ, ಕಾಳಾಸ್ತ್ರಿನಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ. ನಗರಿಯಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ, ನಗರಿಯಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡು, ಯಾಕಂದ್ರೆ ನೀರೆಷ್ಟು ನಮಗೆ ಬೇಕು ಅಂತ. ಆಮೇಲೆ ನಮ್ಮ ಮಂಡ್ಯ ಕಡೆಯೂ ನಾವು ಮಾತಾಡಿಟ್ಕೊಂಡಿದ್ದೀವಿ, ಆ ಕಡೆಯೂ ಅಲ್ಲಿ ಕೊಡೋದಕ್ಕೆ ಶಾರ್ಟೇಜ್ ಆಗುತ್ತೆ ಅಂತೇಳಿ ನಾವು ಆಂಧ್ರ ಪ್ರದೇಶನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು, ತಿರುಪತಿ, ಶ್ರೀಕಾಳಾಸ್ತ್ರಿ, ನಗರಿ ಈ ಕಡೆಯೆಲ್ಲ ನಾವು ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ. ನಾವೊಂದು ಫೋನ್ ಹೊಡೆದಿದ ತಕ್ಷಣ ಅವ್ರ ಲಾರಿನಲ್ಲಿ ಲೋಡ್ಗಳು ತೊಗೊಂಡು ಬಂದು ನಮ್ಗೆ ಕೊಡುವಂಥ ವ್ಯವಸ್ಥೆಯಲ್ಲಿ ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾವುದೇ ಆಗಲಿ ನಮಗೆ ನೀರಕ್ಕೆ ಬಂದು ಎಲ್ಲ ಜಾಗದಲ್ಲೂ ಬೋರ್ಗಳಾಗ್ತಾ ಇದ್ದೀವಿ. ಬೋರ್ಗಳು ಇರೋ ಬೋರ್ಗಳನ್ನು ರೀಶಿಲ್ಟ್ ಮಾಡಿ, ರೀಬೋರ್ ಮಾಡಿ ಅದನ್ನು ಶಿಲ್ಟೆಲ್ಲ ತೆಗೆದು ಕ್ಲೀನಾಗಿ ರೀಟ್ ಮಾಡಿ, ಇವಾಗ ಎಷ್ಟೋ ವಿಲೇಜ್ಗಳಲ್ಲಿ ನಾವು ಇವತ್ತು ಅಡಿಷ್ನಲ್ ಬೋರನ್ನು ನಾವು ರೆಡಿಯಾಗಿ ಮೋಟ್ರಾಗಿ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಈ ಬೋರ್ ನಿಂತೋದ್ರೆ ಈ ಬೋರ್ ಆನ್ ಮಾಡ್ಕೊಳ್ಳುವಂಥ ಸ್ಥಿತಿಗೆ ನಾವು ಇಟ್ಕೊಂಡಿದ್ದೀವಿ. ಅಷ್ಟೊಂದು ಬೇಕಂದರೆ ನಿಮಗೆ ಡೌಟ್ ಇದ್ದರೆ
ನೀವು ನಮ್ಮ ಕುಮಾರಸ್ವಾಮಿನ ಕೇಳ್ಬೋದು, ನಮ್ಮ ಇಒನ್ ಕೇಳ್ಬೋದು, ಆಮೇಲೆ ನಮ್ಮ ತಹಸೀಲ್ದಾರ್ನು ಕೇಳ್ಬೋದು. ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ. ನಮಗೆ ದುಡ್ಡಿನ ಕೊರತೆ ಯಾವುದೂ ಇಲ್ಲ. ಡಿ ಸಿ ಅವರು ಟಾಸ್ಕ್ ಫೋರ್ಸ್ ಕಮಿಟಿಗೆ ಆಲ್ರೆಡಿ 50 ಲಕ್ಷ ರೂಪಾಯಿಗಳನ್ನು ಡಿ ಸಿ ಅವರು ತಹಸೀಲ್ದಾರ್ಗೆ ಇಒಗೆ ಕೊಟ್ಟಿದ್ದಾರೆ. ಎಮರ್ಜೆನ್ಸಿಗೆ ನಾವೆಲ್ಲ ಬೇರೆ ಬೋರ್ ಹಾಕ್ಬೋದು, ಯಾವ ರೈತರಿಗೆ ಬೇರೆ ಕೊಡ್ಬೋದು. ಇದು ಟಾಸ್ಕ್ ಫೋರ್ಸ್ ಇಲ್ಲ, ನಾನು ಮಾತಾಡ್ಬಿಡ್ತೀನಿ, ಎಲ್ಲ ಮಾತಾಡ್ಬಿಟ್ಮೇಲೆ ನೀವು ಹೇಳಿ. ಬಿ ಜೆ ಪಿ ಅವರು ಆರೋಪಗಳು ಮಾಡಿರೋದಕ್ಕೆ ಆನ್ಸರ್ ಹೇಳಿರೋದು ನಾನು ಅವ್ರಿಗೆ. ತಾಲೂಕು ವೈಸ್ ನಿಮಗೆ ಲಿಸ್ಟ್ ಇಲ್ಲೇ ಇದೆ, ತಾಲೂಕು ವೈಸ್ ಲಿಸ್ಟ್. ಇದು ನನ್ನ ಪೇಪರ್ ಅಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಗೊಂಡು ಬಂದಿರುವಂತ ನನ್ನ ಪೇಪರ್, ಆಯ್ತಾ? ತಾಲೂಕು ವೈಸ್ ಇಲ್ಲೇ ಇದೆ, ಎಲ್ಲ ತಾಲೂಕು ತಗೊಂಡಿದ್ದೀನಿ. ಇನ್ನು ಕೋಲಾರ ಅಂತ, ಕೋಲಾರ ತಾಲೂಕಲ್ಲಿ ಹೈಯೆಸ್ಟ್ 13,433 ಫಲಾನುಭವಿಗಳಿಗೆ ಪರಿಹಾರದ ಮೊತ್ತವನ್ನು ಕೊಟ್ಟಿದ್ದೇವೆ. ಕೋಲಾರ ತಾಲೂಕು, ಬಂಗಾರಪೇಟೆ ತಾಲೂಕು 11,000 ಜನ, ಕೆ ಜಿ ಎಫ್ 3,000, ಮಾಲೂರು 11,000, ಮುಳ್ಬಾಗಲು 5,000, ಶ್ರೀನಿವಾಸ್ಪುರ 7,000. ಇದು ಬೇಕಂದರೆ ಒಂದು ಕಾಪಿ ನೀವು ತೊಗೊಳ್ಳಿ, ಫಲಾನುಭವಿ ಕೊಟ್ಟಿರೋದು. ನಾನು ಒಂದನ್ನು ಮಾತ್ರ ಬಿ ಜೆ ಪಿ ಅವ್ರನ್ನ, ನಾನು ಬಯ್ಯೋದಕ್ಕೆ ಬಂದಿಲ್ಲ, ನಾನು ಇವತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಬಿ ಜೆ ಪಿ ಅವ್ರನ್ನ. ದಯವಿಟ್ಟು ನಾನು ಹೇಳ್ತೀನಿ, ಆರ್ ಅಶೋಕ್ ಅವ್ರಿಗೂ ನಮ್ಮ ಇವರು ಏನು ನಮ್ಮ ಸಿದ್ದರಾಮಯ್ಯ ಮೇಲೆ ನಮ್ಮೇಲೆಲ್ಲ ಆರೋಪಗಳು ಮಾಡಿದ್ದಾರೆ, ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು, ನಿಮ್ಮ ಸರ್ಕಾರ ಆಡಳಿತ ಯಾವ ರೀತಿಯಲ್ಲಿ ನಡೆಯುತ್ತು ನಡೀತು ಅನ್ನೋದನ್ನು ಈ ಸರ್ಕಾರ, ಈ ರಾಜ್ಯಕ್ಕೆ ಗೊತ್ತಿದೆ, ಈ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ಮುಖ್ಯಮಂತ್ರಿಗಳು ಮೊನ್ನೆ 1-2 ತಿಂಗಳ ಹಿಂದ್ಗಡೆ ಹೋಗಿ ಪ್ರಧಾನಮಂತ್ರಿಯವ್ರನ್ನ ಮೀಟ್ ಮಾಡಿದ್ದು ನಿಜಾನ ರಾಜೇಂದ್ರ ಸರ್? ನಮಗೆ ಬರಕ್ಕೆ ದುಡ್ಡು ಕೊಡಿ ಅಂತ ಕೇಳಿರೋದು ನಿಜಾನಾ? ಎಲ್ಲರಿಗೂ ಗೊತ್ತಲ್ಲ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೆ ನಾನು, ನಿಮ್ಮ ಟಿವಿಗಳಲ್ಲೇ ನೋಡಿರೋದೆ. ಎನ್ ಡಿ ಆರ್ ಎಫ್ ಫಂಡಲ್ಲಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವ್ರು ಹೇಳ್ತಾರೆ ಬಿ ಜೆ ಪಿ ಅವರು ಮೊದಲು ಮಾರ್ಚಲ್ಲೇ ಕೊಟ್ಟಿದ್ವಿ ಅಂತ. ಎಲೆಕ್ಷನ್ ಆಗಿದ್ದೆ ಯಾವಾಗ? ಮೇನಲ್ಲಿ ತಾನೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೆ ಅವ್ರು ಮೇನಲ್ಲಿ ತಾನೆ. ಅದ್ರ ಮೇಲೆ ತಾನೆ ನಾವು ಬರ ಅಂತ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದನ್ನು ಕೊಡಬೇಕಾಗಿಲ್ವಾ ದುಡ್ಡು? ಎನ್ ಡಿ ಆರ್ ಎಫ್ ಫಂಡಲ್ಲಿ ಕೊಡಬೇಕಾಗಿ, ಈಗ ನಮ್ಮ ಎಸ್ ಡಿ ಆರ್ ಎಫ್ ಫಂಡಲ್ಲಿ ಕೊಟ್ಟಿದ್ವಿ, ಸ್ಟೇಟ್ ಇದರಲ್ಲಿ ಫಂಡ್ಸನ್ನು ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ, ಸ್ಟೇಟ್ ಇದರಲ್ಲಿ ನಾವು ಕೊಟ್ಟಿದ್ದೀವಿ. ಯಾವ ಥರ ನಾವು ಟಾಸ್ಕ್ ಫೋರ್ಸ್ ಕಮಿಟಿಗಳು ಏನು ಮಾಡಿದ್ದೀವಿ, ಕಂದಾಯ ಇಲಾಖೆಯಿಂದ, ಕಂದಾಯ ಇಲಾಖೆ ನಾವು ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿರೋದಕ್ಕೆ ಎಲ್ಲ ಆಧಾರಗಳೆಲ್ಲ ಇಟ್ಕೊಂಡಿದ್ದೀವಿ. ಹಿಂದೆಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿದ್ದೀವಿ. ಯಾವುದು ಬರದ ಬಗ್ಗೆ ನಾವು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಎನ್ ಡಿ ಆರ್ ಎಫ್ ಫಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಬರದೇ ಇದ್ರೂ, ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ನಾನು ಬಿ ಜೆ ಪಿ ಅವರಲ್ಲಿ, ನಮ್ಮ ಸಂಸದರಲ್ಲಿ ನಾನು ಮನವಿ ಮಾಡ್ತೀನಿ, ಆರ್ ಅಶೋಕ್ ಅವರಲ್ಲಿ, ಬಸವರಾಜ ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡ್ತೀನಿ, ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಅವ್ರ ಕಾಲಿಡ್ಕೊಳ್ಳಿ, ಅವ್ರ ಕಾಲಿಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ, ಸರ್ಕಾರದಿಂದ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಆಗುವಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಾಖಲೆಗಳೆಲ್ಲ ಇಟ್ಕೊಂಡಿದ್ದಾರೆ, ಏನು ದುಡ್ಡು ಕೊಟ್ಟಿದ್ದೀವಿ ಏನು ಕೊಟ್ಟಿಲ್ಲ ಅಂತ ಅನ್ನೋದ್ರೆ ದಾಖಲೆಗಳು ಇಟ್ಕೊಂಡಿದ್ದಾರೆ. ದಯವಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಕಾಲಿಡ್ಕೊಂಡು ನಮ್ಮ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ಬರುವಂಥ ಎನ್ ಡಿ ಆರ್ ಎಫ್ ಫಂಡನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿದ್ರೆ ನಾವೇನು ಮನೆಯಲ್ಲಿ ಇಟ್ಕೊಂಡು ನಮ್ಮ ಅಕೌಂಟಲ್ಲಿ ಇಟ್ಕೊಂಡು ನಾವೇನು ತಿನ್ಬೇಕಾ? ರೈತರಿಗೆ ಕೊಡೋಣ, ರೈತರಿಗೆ ಕೊಡ್ತೀವಿ, ಯಾರಿಗೂ ಕೊಡೋದಿಲ್ಲ ಅಂತಿಲ್ಲ. ಇವತ್ತೇನೋ ನಾವು ಅಕ್ಕಿಯ ಕೊಡುವಂಥದ್ದು ಕೊಡಿ, ಇವಾಗ 5 ಕೆಜಿ ಅಕ್ಕಿದು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇರೋದು, 2,000 ರೂಪಾಯಿ ಮನೆಗಳಿಗೆ ಹೋಗ್ತಾ ಇರೋದು, ಯುವನಿಧಿಗೆ ಹೋಗ್ತಾ ಇರೋದನ್ನು, ಅದರಲ್ಲೇನೋ ನಮ್ಮ ರೈತರು ಬಡವರು ಅಂತ ಅವ್ರು ಅದನ್ನು ಯೂಸ್ ಮಾಡ್ಕೊಂಡೇನೋ ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ. ನೀವು ಎನ್ ಡಿ ಆರ್ ಎಫ್ ಫಂಡ್ ಯಾಕೆ ಕೊಟ್ಟಿಲ್ಲ? ಕೆಲಸ ಕಾರ್ಯ ಇಲ್ಲ ಅಂತ ಬಂದ್ಬಿಟ್ಟು ಸುಮ್ಮನೆ ಬಂದಿಲ್ಲಿ ಸ್ಟ್ರೈಕ್ಗಳು ಮಾಡಿಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಒಂದು ಅವರ್ ಆಯ್ತು ನನಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ, ಕೋಲಾರಮ್ಮನ ದೇವಸ್ಥಾನ ರೋಡಲ್ಲಿ ಬರೋದಕ್ಕೆ 1 ಅವರ್ ಆಯಿತು. ಏನಕ್ಕೆ ಬೇಕು? ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ, ನೀವೇ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ, ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ ಫಂಡ್ಸನ್ನು ಕೊಡಿಸಿ ಸರ್ಕಾರಕ್ಕೆ ಕೊಡಿಸಿ, ಇಲ್ಲ ತೊಗೊಂಡು ಬಂದು ಪ್ರೈಮ್ ಮಿನಿಸ್ಟರ್ ಆರ್ಡರ್ ಆದಮೇಲೆ ಇನ್ನು ಕಾಪಿ ತೊಗೊಂಡು ಬಂದು ಇಟ್ಕೊಂಡು ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ನಾವು ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ, ನಮ್ಮ ರೈತರಿಗೋಸ್ಕರ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ, ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಾನು ನಾಯಕತ್ವದಲ್ಲಿ ಅವ್ರು ಯಾರು ಹೋಗಿ ಮಾತಾಡಿಲ್ಲ ಅಂತ ಹೇಳಿ ಬಂದು ನೀವು ಆರ್ಡರ್ ಮಾಡಿಸ್ಕೊಂಡು ಬಂದು ಸುಮ್ಮನೆ ಬಂದ್ಬಿಟ್ಟು. ನಾನು ನೋಡಿದೆ ವಿಡಿಯೋಸು, ನೋಡಿದೆ ಅವ್ರು ಕಳಿಸಿರುವಂಥ ವಿಡಿಯೋಸು, ನಿಮ್ಮಲ್ಲಿ ಮಾತಾಡಿ ಓಪನ್ ಚಾಲಕರಲ್ಲಿ ನಾನು ಸವಾಲಿಗೆ ರೆಡಿ ಇದ್ದೀನಿ, ಓಪನ್ ಡಿಬೇಟಿಗೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ದಾಖಲೆ ಏನು ತೋರಿಸಿಲ್ಲ, ಅವ್ರಿಗೆ ಗೊತ್ತಾಗಿರೋಲ್ಲ, ಅವ್ರಿಗೆ ಗೊತ್ತಾಗಿ ಯಾಕೆ ಗೊತ್ತಾಗಿಲ್ಲ. ನಾನು ಕೋಲಾರದ ಕೋಲಾರಲ್ಲಿ ಸ್ಟ್ರೈಕ್ ಮಾಡಿದ್ದು, ನಾನು ಕೋಲಾರ ಬಗ್ಗೆ ಮಾತಾಡ್ತೀನಿ, ರಾಜ್ಯದ ಬಗ್ಗೆ ಮಾತಾಡ್ತೀನಿ. ರಾಜ್ಯಮಟ್ಟದ ಬೇರೆ ತಾಲೂಕು ನನಗೆ ಗೊತ್ತಿಲ್ಲ. ನಾನು ಕೋಲಾರ ಶಾಸಕನಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೋಲಾರಲ್ಲಿ, ಕೋಲಾರ ತಾಲೂಕು ಬಿಟ್ಟು ಬೇರೆ ತಾಲೂಕು ಅಂದ್ರೆ ನಾನು ಕೋಲಾರ ಕಳಿಸಿ ಅಂದ್ರೆ ನಮ್ಗೆಲ್ಲ ಬಂದಿದೆ. ನೀವು ಬೇಕಂದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪೇಪರ್ ನೀವೇ ಇಟ್ಕೊಳ್ಳಿ. ಮುಖ್ಯಮಂತ್ರಿ ಇವಾಗ ನಾನು ಒಂದೇ ಒಂದು ಹೇಳ್ತೀನಿ, ಯಾರು ಹೇಳಿದ್ದು ಯೋಗ್ಯತೆ ಇಲ್ಲ ಅಂತ ಯಾರು ಮಾತಾಡಿದ್ದು? ಅಶೋಕ್ ಅವರು. ಅಶೋಕ್ ಅವ್ರಿಗೆ ಯೋಗ್ಯತೆ ಇದ್ರೆ, ಆರ್ ಅಶೋಕ್ ಅವ್ರಿಗೆ ಒಂದು ದೊಡ್ಡ ಮನುಷ್ಯ ಯೋಗ್ಯತೆ ಇದ್ರೆ ಪ್ರೈಮ್ ಮಿನಿಸ್ಟರ್ ಕಾಲಿಡ್ಕೊಂಡು ಎನ್ ಡಿ ಆರ್ ಎಫ್ ಫಂಡಲ್ಲಿ ನಮ್ಮ ರಾಜ್ಯಕ್ಕೆ, ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡಿರುವ
ಇರುವಂಥದ್ದನ್ನು ರಿಲೀಸ್ ಮಾಡಿಸ್ಕೊಳ್ಳೋ ಬರೋಂಥ ವ್ಯಕ್ತಿ ನಿನ್ನ ಶಕ್ತಿ ಇದ್ದರೆ ಮಾಡಿಸ್ಕೊಂಡು ಬಾ, ಅದನ್ನು ಮಾಡಿಸ್ಕೊಂಡು ಬಂದೆ ಬೇರೆ ಏನಕ್ಕೆ ಮಾತಾಡ್ತೀಯ? ನಾನು ದಾಖಲೆ ಇಲ್ಲದೆ ಮಾತಾಡ್ತಾ ಇಲ್ಲ, ನಾನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ದಾಖಲೆ ಇಟ್ಟುಕೊಂಡು ಮಾತಾಡ್ತಾ ಇದ್ದೀನಿ. ಫಂಡ್ಸ್ ರಿಲೀಸ್ ಆಗಿರೋದು ರಾಜ್ಯ ಮಟ್ಟದಲ್ಲಿ ಯಾರು ತೋರಿಸಿರೋ ದಾಖಲೆಗಳನ್ನು ನಾನು ಕಲೆ ಮಾಡಿದ್ರು ಓಪನ್ ಆಗಿ ದಾಖಲೆ ತೋರಿಸಿ ತೋರಿಸ್ತಾ ಇದ್ದೀನಿ ನೋಡ್ರಪ್ಪ. ಡಾಕ್ಯುಮೆಂಟ್ ಎನ್ಡಿಆರ್ಎಫ್ ಫಂಡ್ ಎಲ್ಲ ರಾಜ್ಯಗಳಿಗೂ ಕೂಡ ಮಾರ್ಚ್ ಅಲ್ಲಿ ರಿಲೀಸ್ ಮಾಡಬೇಕು. ಅಷ್ಟೊಳಗಡೆ ರಾಜ್ಯ ಸರ್ಕಾರ ರೈತರು ಕೊಡಬೇಕು ಅಂತ ಅವ್ರ ಡಿಮ್ಯಾಂಡ್. ಅವರು ಬಿಟ್ಟಿಲ್ಲ, ಅದು ಇದು ಅದು ನಾರ್ಮಲ್ ಆಗಿ ಮಾರ್ಚ್ ಫೆಬ್ರವರಿಂದ ಅದು ರಿಲೀಸ್ ಆಗೋದು. ಅಲ್ಲಿವರೆಗೂ ಯಾಕೆ ಕಾಯಿಸ್ಬೇಕು? ಬೇರೆ ಬೇರೆ ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಈಗ ಯಾವ್ದೋ ಬೇರೆ ಅಲ್ಪಸಂಖ್ಯಾತರು ಇದಕ್ಕೆಲ್ಲ ಕೇಳುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ 2 ದಿನ 3 ದಿನ ರಿಲೀಸ್ ಮಾಡಬೇಕು. ಇವಾಗ ಅಲ್ಪ ರೈತರಿಗೆ ಬಂದ್ಬಿಟ್ಟು ಕೊಟ್ಟಿಲ್ಲ ಅಂತಿಲ್ಲ, ಕೊಟ್ಟಿರೋದಕ್ಕೆ ನಿಮ್ಗೆ ಪ್ರೂಫ್ ಕೊಡ್ತಾ ಇರೋದು. ನಾನು ಕೊಟ್ಟಿರೋದಕ್ಕೆ ನೋಡಿ, ಇಲ್ಲಿ ಕೋಲಾರ ತಾಲೂಕಲ್ಲಿ ಕೊಟ್ಟಿರುವಂತ ರೈತರಿಗೆ ಕರೆಕ್ಟ್ ಆಗಿ ನಂಬರೇ ಬರ್ಕೊಳ್ಳಿ ನೀವು. ಕೋಲಾರ ತಾಲೂಕದು 13,433 ಫಲಾನುಭವಿಗಳು, ಅಮೌಂಟ್ 2,33,54,601. ಹೋಗಿರೋದೇ ಸರ್ ಇದು ಬಿಡುಗಡೆ ಮಾಡಿರೋದು, ಖಾತೆಗಳು ಹೋಗಿರೋದು. ಹಾ ಹೌದು, ಹೋಗಿರೋದೇ. ಟೋಟಲ್ ಲಿಸ್ಟ್ ಮಾಡಿರೋದು 105 ಕೋಟಿ ಸರ್, ಕೊಟ್ಟರೋದು ಬರೀ 2 ಕೋಟಿ ಅಂತ ಹೇಳ್ತಾರೆ. ಯಾವ್ದು ಟೋಟಲ್ 105 ಕೋಟಿ ಕೊಡ್ಬೇಕು ಕೋಲಾರ ಪರಿಹಾರಕ್ಕೆ ಅಂತ? ಟೋಟಲ್ ನಮ್ಮ ರಾಜ್ಯಕ್ಕೆ 105 ಕೋಟಿ ಕೊಡ್ಬೇಕು ಅಂತ. ಕೋಲಾರ ಜಿಲ್ಲೆಗೆ ಮಾತ್ರ 2 ಕೋಟಿ ಕೊಟ್ಟಿದ್ದಾರೆ ಅಥವಾ ನಾನು ತಾಲೂಕು ಹೇಳಿದ್ದೀನಿ, ಜಿಲ್ಲೆದೆಲ್ಲ ಇಲ್ಲಿದೆ, ಜಿಲ್ಲೆದೆಲ್ಲ ಇಲ್ಲಿದೆ. ಆಯ್ತಾ? ಆಯ್ತಾ ಸರ್, ನೀವು ಕೇಳಿದ್ರಿ ಸರ್, ರಾಜೇಂದ್ರ ಸರ್ ನೀವು ಕೇಳಿದ್ರಿ, ಅವರು ರಾಜ್ಯದೆಲ್ಲ ಮಾತಾಡಿದ್ರು ಎನ್ಡಿಆರ್ಎಫ್ ಮಾರ್ಚಿದ್ದು ಅಂತ. ನಾವೇನು ಸುಮ್ಮನೆ ಇಲ್ಲ, ನಾವು ಕೊಡ್ತಾ ಇದ್ದೀವಿ. ನಿಮ್ಮದು ತರೋದು ಇವಾಗ ಎಮರ್ಜೆನ್ಸಿ ಇದೆ, ನೀವು ಯಾಕೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀರ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಎಮರ್ಜೆನ್ಸಿ ಇದೆಯಪ್ಪ, ನೀವು ತಂದು ಕೊಡಿ, ನಾವೇನು ಬೇಡ ಅಂತ ಇದ್ದೀವ. ಸೆಂಟ್ರಲ್ ಗೌರ್ಮೆಂಟಾಗ ಬರುವಂಥ NDRF ಫಂಡ್ಸನ್ನು ಕೊಡಿ, ನಾವು ಕೊಡ್ತೀವಿ. ಇಲ್ಲ ನೀವೇ ತೊಗೊಂಡು ಬಂದು ಲೆಟ್ರ್ ತೋರಿಸಿ, ನಾವು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸಿ.